ಮತ್ತೆ ನಿಮ್ಮನ್ನು ನನ್ನ ಹಣ್ಣಿನ ತೋಟಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೇನೆ. ಇವತ್ತು ಒಂದು ಟೊಮೆಟೊ ಜಾತಿಗೆ ಅಂದರೆ ಟೊಮೆಟೊ ರೀತಿಯ ಒಂದು ಹಣ್ಣನ್ನು ತೋರಿಸ್ತಾ ಇದ್ದೇನೆ. ಇದು ಲೆಮನ್ ವೈನ್ ಅಂತ, ಇದು ಬಳ್ಳಿಯಲ್ಲಿ ಬಿಡುವಂಥ ಒಂದು ಹಣ್ಣು ಇದು. ಇದು ನೋಡಿ ಹೂಗಳು ಎಷ್ಟು ಆಗ್ತಾ ಇದೆ ಅಂತ. ಇದು ನೋಡಿ ಇದು ಈ ರೀತಿಯ ಬಳ್ಳಿಯಾಗಿ ಹಂಪ್ತಾ ಹೋಗ್ತದೆ. ವರ್ಷದಲ್ಲಿ ಎಲ್ಲ ಕಾಲದಲ್ಲೂ ಇರ್ತದೆ ಇದು. ಟೊಮೆಟೊ ಅಂದರೆ ಚಿಕ್ಕದಾದ, ಚಿಕ್ಕದಂದರೆ ಮಧ್ಯಮ ಗಾತ್ರದ ಒಂದು ಟೊಮೆಟೊ ಸೈಜಿನ ಒಂದು ಕಾಯಿ ಬಿಡ್ತದೆ. ಇದು ಟೊಮೆಟೊ ರೀತಿಯ ಟೇಸ್ಟು ಮತ್ತು ಅದೇ ರೀತಿಯ ಹುಳಿ ಇರ್ತದೆ ಸ್ವಲ್ಪ. ಇದು ನಾವು ಸಾಂಬಾರು ಪಲ್ಯ ಇದೆಲ್ಲದಕ್ಕೂ ಟೊಮೆಟೊ ಬದಲಿಗಾಗಿ ಉಪಯೋಗಿಸ್ಬೋದು. ಸದ್ಯಕ್ಕೆ ಯಾವುದೇ ರೀತಿಯ ರೋಗವಿಲ್ಲ ಇದಕ್ಕೆ. ಇದನ್ನು ನೀವು ಕೈತೋಟದಲ್ಲೂ ಬೆಳೆಸ್ಕೊಂಡು ಮಾಡ್ಕೋಬೋದು. ನಾನು ಒಂದು ಪಾಟಿಗೆ ಹಾಕಿದ್ದೇನೆ ನೋಡಿ, ಸ್ವಲ್ಪ ಮುಳ್ಳಿದೆ ಇದರಲ್ಲಿ, ಆದರೂ ಏನು ತೊಂದರೆ ಇಲ್ಲ ಬೆಳೆಸಲಿಕ್ಕೆ. ಹೂವು ಸಹ ಅಲಂಕಾರಿಕವಾಗಿ ಭಾಳ ಚೆನ್ನಾಗಿದೆ, ರಸಭರಿತವಾದ ಒಂದು ಹಣ್ಣು ಇದು. ನೋಡಿ ಇದು ಹೂವಾಗಿ ಈಗ ಎಲ್ಲ ಕಾಯಿ ಆಗಿದೆ. ಈಗ ಎಷ್ಟು ಕಾಯಿ ಬಂದಿದೆ ನೋಡಿ ಇದರಲ್ಲಿ ಒಂದೇ ಗಿಡದಲ್ಲಿ. ಇದು ಇನ್ನೂ ದೊಡ್ಡದಾಗಿ, ಇದರ ಡಬ್ ಎರಡು ಸೈಜ್ ಬರುತ್ತೆ ಇದು. ಆದರೆ ಇದು ಚಿಕ್ಕ ಪಾಟ ಆದ್ದರಿಂದ ಅದಕ್ಕೆ ಗೊಬ್ಬರ ಇಬ್ಬರ ಕಡಿಮೆ ಆಗಿ ಚಿಕ್ಕ ಬಂದಿದೆ. ಇದು ನೋಡಿ ಇದು ಕಾಯಿ ತುದಿಗೂ ಸಹ ಎಲೆಗಳಿರುತ್ತೆ. ಇದನ್ನು ನಾವು ಆಗಲೇ ಹೇಳಿದಾಗೆ ನಾನು ಟೊಮೆಟೊ ಬದಲಿಗೂ ಇದನ್ನು ಉಪಯೋಗಿಸ್ಬೋದು. ನೋಡಿ ಇದು ಹಣ್ಣಾದ್ದು ಇದು. ನೋಡಿ ಇದು ಒಳಗಡೆ ಈ ರೀತಿ ಇರ್ತದೆ, ಬೀಜ ಇರ್ತದೆ, ಮತ್ತು ಆ ಬೀಜದಿಂದನೂ ನಾವು ಸಸ್ಯ ಅಭಿವೃದ್ಧಿ ಮಾಡ್ಬೋದು ಅಥವಾ ಕಟಿಂಗ್ಸಿಂದನೂ ಸಸ್ಯ ಅಭಿವೃದ್ಧಿ ಮಾಡ್ಬೋದು. ಇದೇನು ಅಂತ ಏನು ದೊಡ್ಡದಾದ ಒಂದು ಗಿಡ ಆಗೋದಿಲ್ಲ, ಹಾಗಾಗಿ ಇದನ್ನು ನಾವು ಕೈತೋಟದಲ್ಲೂ ಸಹ ಬೆಳೆಸ್ಕೋಬೋದು. ನೋಡಿ ಈ ರೀತಿ ಚಿಕ್ಕ ಬೀಜ ಇದು. ಇದು ಟೊಮೆಟೊ ರೀತಿಯೇ ಹುಳಿಯಾಗಿರ್ತದೆ, ಹಾಗೇನೂ ತಿನ್ಬೋದು, ಜ್ಯೂಸ್ ಗೀಸ್ ಎಲ್ಲ ಮಾಡ್ಬೋದು ಇದರಲ್ಲಿ. ನೋಡಿ ಇನ್ನು ಹಣ್ಣುಗಳಿದೆ. ಈ ಹಣ್ಣನ್ನು ನೀವು ಕಟ್ ಮಾಡಿ ಸ್ಲೈಸ್ ಮಾಡಿ ಪಿಜ್ಜಾ ಟಾಪಿಂಗ್ ಮೇಲ್ಗಡೆಗೆ ಇಡ್ಬೋದು, ಟಾಪಿಂಗ್ ಅಂತ ಹೇಳ್ತಾರಲ್ಲ ಅದಕ್ಕೆ. ಆಮೇಲೆ ಇದನ್ನು ಆರ್ನಮೆಂಟಲ್ಲಾಗೂ ಬೆಳೆಸ್ಬೋದು, ಭಾಳ ಚೆಂದ ಕಾಣ್ತದೆ. ಇದರ ಸಸಿಗಳು ಸಹ ನನ್ನ ನರ್ಸರಿಯಲ್ಲಿ ಲಭ್ಯ ಇದೆ, ಆಸಕ್ತರು ಬೇಕಾದ್ರೆ ಸಂಪರ್ಕಿಸಿ. ಆನಂತರ ಇದು ನಾವು ಪ್ರಕೃತಿಗೆ ಒಂದು ಕೊಡುಗೆಯನ್ನು ಕೊಟ್ಟ ಆಗ್ತದೆ. ನಾವು ಬೇಡದೇ ಇದ್ದರೆ ಹಕ್ಕಿಗಳು ಸಹ ಇದನ್ನು ತಿಂದು ಅವು ಜೀವನ ಸಾಗಿಸ್ತದೆ. ಹಾಗಾಗಿ ಇದನ್ನು ಒಂದು ಗಿಡಗಳನ್ನು ನಾವು ಮಾಡ್ಕೋಬೋದು. ಇಲ್ಲಿವರೆಗೆ ನೋಡಿದಂಥ ತಮಗೆಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಮುಂದಿನ ಒಂದು ಹಣ್ಣಿನೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೇನೆ. ಬ್ಯಾಂಬು ಒಳ್ಳೆಯದಿಲ್ಲ ಅದು, ಹೂವ ಎಲೆ ಬೊಕ್ಕರೊಳಗೆ ತಿನ್ನಕ್ಕದ್ರ ಗೊತ್ತಾಯ್ತು.